मैं आज ही कहता हूँ अगले बार ये रिपीट होगा तो आपको ऐसे बात नहीं करेंगे, दूसरे ढंग से बात कर देंगे, ये आपको बताता हूँ मैं। आपकी गलती से हमारे लोग सफर हो रहे हैं। जो पुराने में बारिश होती थी उस समय जैसे डिजाइन था उसी को आप लोगों ने नहीं किया, छोटे छोटे बनाया। मैं आपको दिखाता हूँ एक कार्यक्रम होने के बाद में। क्या आपके पास इतना टेक्नोलॉजी नहीं है क्या? वो जितने भी आपकी इंडिया से डिजाइन बनाते हैं वो ऐसे ही काम करते हैं क्या? आपकी वजह से हम गाली खाना है? ढंग से काम करते रहो। जितना सुविधा हमने उपलब्ध किया एक दिन आपको काम बंद नहीं हुआ है। यहाँ पे कोई आदमी आके ये काम बंद नहीं किया, ये हमारी काम करने की रीत है। लेकिन आप चार चार साल यहाँ पे लगे, देखिए देखते रहो ये सामने, छह साल तक, चार साल तक यहाँ पे दोनों जगह पे आपके जो पिलर्स रखने के बाद में वहां के उनके बिजनेस बंद हो गए। कौन खामियाजा देगा? फिर भी इतना सहकार करने के बाद में चार चार साल लगाते हो आप, और कार्यक्रम में सादा बेहतरीन माइक लगाने की औकात नहीं है आपकी। दो संसद है यहाँ पे, पुराने संसद है। न्यू केडीदा प्रश्न ग्लोबल ಎಮರ್ಜಿಂಗ್ ಡಿಸೈನ್ ಟೆಕ್ನಾಲಜಿ ಪಾರ್ಕ್ ಸೆಂಟರ್ ಏನು ಬೆಳಗಾವಿನ 150 ಕೋಟಿ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಒಳಗೆ ಘೋಷಣೆ ಮಾಡಿದ್ದಾರೆ. ಅಶ್ವತ್ಥ ನಾರಾಯಣ ಅವರು ಅದಕ್ಕೆ ಭಾಳಷ್ಟು ಇದನ್ನು ಮಾಡಿದ್ದಾರೆ. ನನಗೆ ಮಾಹಿತಿ ಇದ್ದ ಪ್ರಕಾರ ಅದು ಬೆಳಗಾವಿಯಿಂದ ಬೇರೆ ಕಡೆ ಶಿಫ್ಟ್ ಆಗ್ತಾ ಇಲ್ಲ, ಯಾಕಂದರೆ ಬಜೆಟ್ನಾಗ ಅನೌನ್ಸ್ ಹಾಕಿದ್ರಿಂದ ಮತ್ತು ಗಡಿನಾಡು ಇರೋದ್ರಿಂದ ಮುಖ್ಯಮಂತ್ರಿಗಳು ವಿಶೇಷವಾಗಿ ಬೆಳಗಾವಿಗೆ ಇದು ಬರಬೇಕಂತ ಮುತುವರ್ಜಿ ವಹಿಸಿ ಮಾಡಿ ಅನೌನ್ಸ್ ಮಾಡಿದ್ದಾರೆ. ಹಿಂಗಾಗಿ ಆ ರೀತಿಯ ಯಾವುದೇ ಪ್ರಸ್ತಾವನೆ ಇಲ್ಲ. ಯಾಕಂದರೆ ಜನ ಇದನ್ನು ಶಿಫ್ಟ್ ಆಗ್ತಿತ್ತಂದ್ರೆ ರಚಿಗಳಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ. ಆ ರೀತಿ ನಮ್ಮ ಮುಖ್ಯಮಂತ್ರಿಗಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅವರಾಗಿ ಮುತುವರ್ಜಿ ವಹಿಸಿ ಬೆಳಗಾವಿಗೆ ಕೊಟ್ಟಿದ್ದಾರೆ, ಅದು ಬಂದು ಬಜೆಟ್ನಾಗ ಅನೌನ್ಸ್ ಮಾಡಿದ್ದಾರೆ. ಅಲ್ಲ ಕೆಲವೊಬ್ಬರು ನಿಮ್ಮವರೇ ಅದನ್ನು ಅಲ್ಲಿ ಶಿಫ್ಟ್ ಮಾಡಬೇಕು, ಅಲ್ಲಿ ನಾಯಕರು ನಮಗೆ ಬೆಳಗ ಹುಬ್ಬಳ್ಳಿಗೆ ಬರಲಿ ಅಂತೇಳಿ ಏನೋ ಒತ್ತಡ ತರ್ತಾರೆ. ಹೇಳ್ತಾ ಇದ್ದಾರೆ ಇಲ್ಲ, ಒತ್ತಡ ತಡೋ ಪ್ರಶ್ನೆ ಇಲ್ಲ. ರೀ ಬೆಳಗಾವಿನಾಗ ಅನೌನ್ಸ್ ಆಗಿದ್ದೀವಿ, ಬೆಳಗಾವಿನಾಗ ಆಗ್ತೈತಿ 100%. ಜನರು ಈ ವಿಶೇಷವಾಗಿ ಟೆಕ್ನಾಲಜಿ ಗ್ಲೋಬಲ್ ಎಮರ್ಜಿಂಗ್ ಟೆಕ್ನಾಲಜಿ ಡಿಸೈನ್ ಸೆಂಟರ್ ಏನದ, ಇದು ನಮ್ಮ ಬಹುದಿವಸದಿಂದ ಬೇಡಿಕೆ. ಅದನ್ನ ಅಶೋಕ್ ನಾರಾಯಣ್ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳು ಎದುರಿಸಿದ್ದಾರೆ, ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳು ಬಜೆಟ್ನಾಗ ಅನೌನ್ಸ್ ಮಾಡಿದ್ದಾರೆ. ಬಜೆಟ್ನಾಗ ಒಮ್ಮೆ ಅನೌನ್ಸ್ ಬೆಳಗಾವಿ ಅಂದಂತ ಆಡ್ದಂತಾರೆ, ಅದನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾರಾದರೂ ಒತ್ತಡ ಹಾಕಿದಾರೋ ನಂಗೆ ಗೊತ್ತಿಲ್ಲ, ಆದರೆ ಇಲ್ಲಿಂದ ಚೇಂಜ್ ಆದರೆ ಪರಿಸ್ಥಿತಿ ಹೆಂಗಾಗ್ತೈತೆ ಅನ್ನೋದು ಅವ್ರು ಯಾರು ಒತ್ತಡ ಹಾಕಿದಾರೆ ಗುರುತೈತೆ ಇಲ್ಲೋ ನಂಗೆ ಗೊತ್ತಿಲ್ಲ, ಆದರೆ ಇದು ಚೇಂಜ್ ಆಗೋದು ನನಗೆ ವಿಶ್ವಾಸ. ಒಂದು ವೇಳೆ ಸ್ಥಳಾಂತರ ಆದರೆ ನೀವು ಮುಂದಿನ ಅಧಿವೇಶನದಲ್ಲಿ ನಿಮ್ಮ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿರಿ. ಅಂದ್ರೆ ಈಗ ಚೇಂಜ್ ಆಗೋದನ್ನೇ ಇಲ್ಲ, ಚೇಂಜ್ ಆಗೋದನ್ನೇ ಇಲ್ಲ. ಈಗ ಅಭಯ್ ಪಾಟೀಲ್ ಅವರು ಇಂಟ್ರೆಸ್ಟ್ ತಗೊಂಡು ಎಲ್ಲಾನೂ ಮಾಡೋದು ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಇನ್ನೂ ಹೋಗಿದೆ ಹೆಂಗೆ ಸರ್? ಇದು ಬೆಳಗಾವಿಯವರ ಪ್ರಯತ್ನ ಮತ್ತು ಮುಖ್ಯಮಂತ್ರಿಗೆ ಶ್ರೇಯಸ್ಸಲ್ತದೆ. ಹಿಂಗಾಗಿ ಮುಖ್ಯಮಂತ್ರಿಗಳು ಸ್ವತಃ ಮನಸ್ಸನ್ನಾಗ ತಗೊಂಡು ಬಜೆಟ್ನಾಗ ಅನೌನ್ಸ್ ಮಾಡಿದ್ರೆ ಇನ್ನೇನೋ ಎಲ್ಲೋ ಹೇಳಿಕೆ ಕೊಟ್ಟಿದ್ದಲ್ಲ, ಇದು ಬೆಳಗಾವಿನಾಗ ಮಾಡ್ತಿದ್ರೆ ಬಜೆಟ್ನಾಗ ಅನೌನ್ಸ್ ಮಾಡಿದ್ರೆ ಹೆಂಗೆ ಚೇಂಜ್ ಆಗ್ತದೆ? ಯಾಕಂದ್ರೆ ಸಾಧ್ಯ ಇಲ್ಲ. ಕೆಲವೊಬ್ಬರು ನಿಮ್ಮವರೇ ಬದಲಾವಣೆ ಮಾಡೋಕೆ ಒತ್ತಡ ತರ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಾಗ ಚರ್ಚೆ ಆಗ್ತಾ ಇದೆ. ಮಾಹಿತಿ ಇಲ್ಲ, ಮಾಹಿತಿ ಇದ್ರೆ ನಾ ಅದ್ರ ಬಗ್ಗೆ ಪ್ರತಿಕ್ರಿಯೆ. ಸಿಎಂ ಅವ್ರಿಗೆ ಏನಾದರೂ ಚರ್ಚೆ ಮಾಡ್ತೀರಾ ಸರ್? 15ಕ್ಕೆ ಬರ್ತಾ ಇದ್ದಾರೆ ಸಿಎಂ. ಅಲ್ಲ ನೀವು ಈಗ ನನಗೆ ಹೆಂಗೆ ಕೇಳಿದಾರಲ್ಲ, ನನಗೆ ಇದ್ದಿದ್ದ ಮಾಹಿತಿ ಬೆಳಗಾವಿಗೆ ಆಗ್ತೈತಿ. ನಿಮ್ಮ ಹಂಗ ಅನ್ಸತ್ತಿದ್ರೆ ಮುಖ್ಯಮಂತ್ರಿ ಅವ್ರಿಗೆ ಕೇಳಿದ ಪ್ರಶ್ನೆ, ಅವರು 15ಕ್ಕೆ ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, ತಾವೇನಾದ್ರೂ ಇದ್ರ ಬಗ್ಗೆ ಗಮನ? ಅಲ್ಲ ನಾವು ಬೆಳಗಾವಿನಾಗಿ ಡಿಸೆಂಬರ್ ಒಳಗೆ ಇದನ್ನ ಚಾಲೂ ಮಾಡಕ್ಕೆ ಏನು ಕ್ರಮ ತಗೋದಿ ತಗೋರಿ ಅಂತ ಹೇಳ್ತೀವಿ. ಅದು ಯಾರ್ಯಾರು ಬಿಟ್ಟು ಮಾಡಿದಾರೆ ಅವ್ರನ್ನ ಕರೆದು ಮಾತಾಡಿ ಬೇಗ ಚಾಲೂ ಮಾಡ್ರಿ ಅಂತ ಆಗ್ರಹ ಮಾಡ್ಕೊಳ್ಳಿ. ಇದಾಗೋದ್ರಿಂದ ಬೆಳಗಾವಿ ಜನರಿಗೆ ಯಾವ ರೀತಿ ಆದಂತ ಇಲ್ಲ ಅಡಸ್ತಿದ್ರದ ವ್ಯಾಪಾರ ವಹಿವಾಟಿನಾಗಿರ್ಬೋದು, ಉದ್ಯೋಗಕ್ಕಿರ್ಬೋದು, ಯುವಕರಿಗಿರ್ಬೋದು, ಯುವತಿಗಿರ್ಬೋದು, ಭಾಳ ಅನುಕೂಲ ಆಗ್ತದೆ. ಸರಿ, ರೈಲ್ವೆ ಇವತ್ತು ಮೇಲ್ಸೇತುವೆಗೆ ಚಾಲನೆ ಕೊಟ್ಟರೆ, ಆದರೆ ಕೆಲವೊಂದಿಷ್ಟು ಏನು ಅಧಿಕಾರಿಗಳ ಬೇಜವಾಬ್ದಾರಿಗೆ ಸಾಕಷ್ಟು ಜನ ನಿಮ್ಮನ್ನು ಬೈಯುವಂಗಾಗಿದೆ. ಅಧಿಕಾರಿಗಳು ವಿಶೇಷವಾಗಿ ರೈಲ್ವೆ ಅಧಿಕಾರಿಗಳಿಗೆ ಅವರು ಬಹುತೇಕ ಮನುಷ್ಯರಂತೇಳಿ ನನಗೇನು ಅನಿಸೋದಿಲ್ಲ. ಯಾಕಂದ್ರೆ ಈಗ ಇದೇ ಕಾಮಗಾರಿ ಮಾಡೋ ಟೈಮ್ನಾಗ 4 ವರ್ಷ ಇದ್ದಾರೆ ಜನ ನಮ್ಮನ್ನು ಬೈಯುವಂಥ ಪರಿಸ್ಥಿತಿ. ನಮ್ಮ ರಾಜ್ಯ ಸರ್ಕಾರದ ಏನು ಇದಕ್ಕೆ ಕಂಟ್ರೋಲ್ ಇಲ್ಲ ನಮ್ದು ಈ ಅಧಿಕಾರಿಗಳ ಮೇಲೆ. ಹೀಗಾಗಿ ಅವ್ರು ಪತ್ರ ಬರೆದ್ರು, ಫೋನ್ ಮಾಡಿದ್ರು, ಅಡ್ಡ ಸ್ಪಂದನೆ ಮಾಡುವಂಥದ್ದಿಲ್ಲ. ಎರಡನೇದು ಈ ಟ್ರ್ಯಾಕ್ ಮಾಡೋದಾಗ ಏನು ಹಿಂದೆ ಮಳೆ ಆದಾಗ ನೀರು ಹರಿದುಕೊಂಥ ಕಾಲುವೆಗಳು ಅದಾವಲ್ಲ, ಅವು 4 ಫುಟ 6 ಫುಟ್ ಗೇರ್ ಇದ್ದಿದ್ದು 2 ಫುಟ್ ಮಾಡಿದ್ದಾರೆ. ಈ ಅದರಿಂದ ನಮ್ಮದು ಕೆಳಗೋಡಿ ಈ ಭಾಗನಾಗ ವಿಶೇಷವಾಗಿ ಎಸ್ ವಿ ಕಾಲೋನಿ, ಮರಾಠ ಕಾಲೋನಿ, ಕರಿಯಪ್ಪ ಕಾಲೋನಿ ಈ ಭಾಗನಾಗ ಮ್ಯಾಗಿಂದ ನೀರು ಬಂದು ಹರಿದು ರೈಲ್ವೆ ಟ್ರ್ಯಾಕ್ನಾಗಿಂದ ಒಳಗಿಂದ ಹರಿದು ಹೋಗ್ತಿತ್ತು. ಆ ಕಾಲುವೆ ಸಂದ ಮಾಡೋದಂದ್ರೆ ಅದು ಫೋರ್ಸ್ ನಿಂತು ಆ ಕಾಲೋನಿ ಒಳಗೆಲ್ಲ ನೀರು ನಿಂತಾವೆ. ಇವ್ರು ಮಾಡಿದ ತಪ್ಪಿನಿಂದ ನಾವು ಬಯಸ್ಕೊಂಡು ಮತ್ತು ಆ ಕಲ್ವಿ ದೊಡ್ಡ ಮಾಡಿಕೊಡ್ರಿ ಅಂತೇಳಿ 10 ಸಲ ಹೇಳಿದೆ. ಅವ್ರು ಮಾಡೋ ಟೈಮ್ನಾಗ ಮಾಡ್ತೇವೆ ಮಾಡ್ತೇವೆ ಅಂತೇಳಿ ಹಂಗೆ ಬಿಟ್ಟಿದ್ದಾರೆ. ಅದಕ್ಕೆ ಹೇಳಿದ್ದೆ ನೀನು ಏನಾರ ಕಾಮಗಾರಿಗಳು ಈ ಥರ ವಿಳಂಬ ಮಾಡಿದಂದ್ರೆ
ನಾನು ಬಾಯಿ ಹೇಳೋದನ್ನ ಬೇರೆ ರೀತಿಯಿಂದ ನಿಮ್ಮ ಕ್ರಮ ಆಗ್ತದೆ. ಈಗ 4 ವರ್ಷದಿಂದ ಈ ವಿಳಂಬ ಮಾಡಿ ಕಾಮಗಾರಿ ಮಾಡಿದ್ರು ಇದು ಸಹ ಅವೈಜ್ಞಾನಿಕವಾಗಿದೆ ಅಂತ ಆರೋಪ ಮಾಡ್ತಾರೆ. ಆರೋಪ ಮಾಡ್ತಾರೆ ನನಗೂ ಹಂಗ ಅನಿಸ್ತದೆ. ಆದ್ರೆ ಇನ್ನೇರ ಅದಕ್ಕೆ ನಾ ಟೆಕ್ನಾಲಜಿ ಎಕ್ಸ್ಪರ್ಟ್ ಏನಲ್ಲ ನೋಡ್ರೆ ಹಂಗ ಅನಿಸ್ತದೆ. ಆದ್ರೆ ಅದು ಯಾಕೆ ಮಾಡಿದಾರೆ ಅನ್ನೋದು ಅವ್ರಿಗೆ ಜನಕ್ಕೆ ತಿಳಿಸಿಳುವಂಥದ್ದು ಆಗಬೇಕು. ಈ ರೀತಿ ಯಾಕೆ ಕ್ರಾಸ್ ಆಗಿದೆ ಅಂತ ಸರ್. ಈಗ ರೈಲ್ವೆ ನಿಲ್ದಾಣದ ಕಾಮಗಾರಿನೂ ಭಾಳ ವರ್ಷ ಆಯ್ತಾರ ಅದನ್ನು ಕೋವಿಡ್ ಇದ್ದಿದ್ದರಿಂದ ಎರಡನೇ ಸುರೇಶ್ ಅಂಗಡಿ ಮಂಗಳ ಅಂಗಡಿ ಮೇಡಮ್ ಅದನ್ನು ಫಾಲೋ ಅಪ್ ಮಾಡ್ತದೆ ನಿರಂತರವಾಗಿ ಅವ್ರ ಪ್ರಯತ್ನದಿಂದ ಇದಾದ ಬೇರೆ ಅದಕ್ಕೆ ಆರೋಪ ಬರ್ತದೆ ಸರ್. ಇನ್ನೊಂದು ವೇ ಅದು 4 ವರ್ಷ ಹೋಗ್ತದೆ ಇಲ್ಲ ನಾನು ಈಗ ಹೇಳಿದ್ದೇನೆ ಅವ್ರಿಗೆ 4 ವರ್ಷ ಇಲ್ಲ ಅವ್ರ ಟೈಮ್ ಪಿರಿಯಡ್ ಹೋಗ ನಾ ಅದಕ್ಕೆ ಹೇಳಿ ನೀವು ಅನೌನ್ಸ್ ಮಾಡಿದ್ರೆ ಎಷ್ಟು ಪೆನಾಲ್ಟಿ ಹಾಕಿದ್ದೀರಿ ಕಾಂಟ್ರಾಕ್ಟರ್ಗೆ ಅಂತೇಳಿ ಅದು ಹೇಳಿಲ್ಲ. ಅದಾಗಬೇಕು ಮುಂದಿನ ಅವ್ರು ಟೈಮ್ ಪಿರಿಯಡ್ ಒಳಗೆ ಮಾಡಲಿಲ್ಲ ಅಂತಂದ್ರೆ ನಿಶ್ಚಿತವಾಗಿ ನಾನು ಹೆಚ್ಚು ಬೆಲೆ ಹಾಕಿಲ್ಲ ಈ ಸಲ ಬದಲ ಹಾಕಿ ಮಾಡಿದ್ರು ಅವ್ರು ಮಾಡಲಿಲ್ಲ ಅಂದ್ರೆ ನೀವು ನೋಡ್ಬೋದು ರಿಸಲ್ಟ್. ಏನು ಅವ್ರಿಗೆ ಕಂಟ್ರೋಲ್ ಇಲ್ಲ. ಈ ರೈಲ್ವೆ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಅಥವಾ ಸ್ಥಳೀಯ ಆಡಳಿತದನ್ನ ಪರಿಗಣನೆಗೆ ತೆಗೆದುಕೊಳ್ಳಿ. ಅಂದ್ರೆ ನಮ್ಮನ್ನು ಪರಿಗಣನೆ ತೆಗೆದು ಬೇಡ ಅವ್ರು ಕೆಲಸ ಮಾಡ್ಲಿ. ಕೆಲಸ ಮಾಡೋದನ್ನ ನಾವು ಹೇಳ್ರೆ ಕೇಳೋದಿಲ್ಲ. ಈಗ ನಾವು ಪತ್ರ ಬರೆದನ್ನು ಕೇಳೋದಿಲ್ಲ, ಫೋನ್ ಮಾಡಿದ್ರು ಕೇಳೋದಿಲ್ಲ, ಭೇಟಿ ಅದಾಗ ಕೇಳೋದಿಲ್ಲ. ಹಿಂಗಾದ್ರೆ ಬೇರೆ ಮಾರ್ಗ ಐತಿ, ಆ ಮಾರ್ಗನೇ ಕೇಳೋರು. ಇಲ್ಲ ಸರ್, ಈಗ ಭಾರತ್ ಜೋಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾರತ್ ಜೋಡೋ ಯಾತ್ರೆ ಆರಂಭ ಆದ್ಮೇಲೆ ಬಿಜೆಪಿಗರಿಗೆಲ್ಲ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ಕೊಂತ ಆ ರೀತಿ ಭಯ ಸ್ಟಾರ್ಟ್ ಆಗ್ತಾ ಇದೆ ಅಲ್ರಿ. ಅಲ್ಲಿ ಘೋಷಣಾ ಕೊಡಾಕನ ಅವ್ರಿಗೆ ಬರವಾದ ಭಾರತ್ ಛೋಡೋರು ಭಾರತ್ ಜೋಡೋರು ಏನು ಭಾರತ್ ಭಾಗೋರೋ ಇಲ್ಲ. ನೀವು ನೋಡಿರ್ಬೋದು ಮೊನ್ನೆ ಕ್ಲಿಪ್ಪಿಂಗ್ಗಳು ನಿಮ್ಮಲ್ಲಿಂದ ಬಂದವು. ಆ ಬಂದಂಥ ಮಂದಿ ಭಾರತ್ ಛೋಡೋಣ ಅಂತ ಅವರೇ ಕರ್ಕೊಂಬಂದಿದ್ದು ಮಂದಿ ಭಾರತ್ ಛೋಡೋ. ಅವ್ರ ಪಗಾರ ಕೊಟ್ಟು ಕೊಡಲೇ ಅವ್ರು ಎಣ್ಣೆ ಅಂಗಡಿಯಾಗಿ ಸಿಗತ್ತಾರೆ. ಎಣ್ಣೆ ಛೋಡೋ ಅಂತ ಮಾಡ್ಲಿಬೇಕಾರ ಅವ್ರು ಭಾರತ್ ಜೋಡೋ ಅಲ್ಲ, ಅವ್ರ ಕಾರ್ಯಕರ್ತರು ಎಣ್ಣೆ ಅಂಗಡಿಯಾಗಿ ಸಿಗತ್ತಾರೆ ಭಾರತ್ ಜೋಡೋ. ನೋಡ್ರಿ ಅವ್ರಿಗೆ ಒಂದು ಸ್ವಲ್ಪ ಏನಾದರೂ ಇದ್ರೆ ಇದು ಭಾರತನ್ನ ತುಂಡು ತುಂಡು ಯಾರು ಮಾಡಿದರು? ನಾವರ್ದಿಂದ ಪಾದಯಾತ್ರೆ ಚಾಲು ಮಾಡಬೇಕಂದ್ರೆ ಭಾರತ್ ಜೋಡೋ ಅಂತೇಳಿ ಎಲ್ಲಿ ಡಾಕಾ ತನಕ ಇಲ್ಲಿಂದ ನಾವರ್ದಿಂದ ಡಾಕಾ ತನಕ ಭಾರತ್ ಜೋಡೋ ಅಂತೇಳಿ ತುಂಡು ಮಾಡಿದವ್ರು ಇವ್ರೆ. ಇನ್ನು ಜೋಡಿಸೋದೇನೈತಿ? ಏನು ಜೋಡ್ಸೋಕೆ ಬರೋದಿಲ್ಲ. ಅಲ್ಲ ಭಯ ಸ್ಟಾರ್ಟ್ ಆಗೈತೆ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ಕೊಂತ ಓಡಾಡ ಅವ್ರು ಭ್ರಮೆಯಾಗ ಅದಾರ. ಯಾರು ಭ್ರಮೆಯಾಗ ಅದಾರ? ಎಲ್ಲಿಗೆ ಮೋದಿ ಅವ್ರಿಗೆ ಭಾರತ್ ಜೋಡೋ ಭಯ ಚಾಲು ಆಯ್ತು ಅಂದ್ರೆ ಅವ್ರು ಭ್ರಮೆಯಾಗ ಅದಾರ? ಯಾರೋ ಯಾರು ಸೆಗ್ಮೆಂಟ್ ಕೊಡೋದನ್ನ ಅವ್ರು ಭ್ರಮೆಯಾಗ ಅದಾರ. ಎರಡನೇದು ಅವ್ರು ಯಾರು ಜೋಡಿಸ್ವಾರ ಅಂತ ಹೇಳಿ ಇದು ಪ್ರಯತ್ನ ಮಾಡತ್ತಾರ ಮತ್ತೆ ಇವತ್ತು ಒಂದು ಬಂದೈತೆ ಕಾರಣ ಏನು ಹಾಕಿ ಬಿಟ್ಟಿದಾರ ಅಂತೇಳಿ ಅದು ಯಾತ್ರೆ ಬಿಟ್ಟು ಮತ್ತೆ ಇನ್ನು ಹೆಂಗಾಗಬೇಕು? ಅವ್ರು ಟೂರ್ ಲೆಕ್ಕದಾಗ ಮಾಡಾಕತ್ತಾರ? ಪಿಕ್ನಿಕ್ ಬಂದಾರ್ರಿ ಅವ್ರು. ನೋಡ್ರಿ ಅವ್ರಿಗೆ ಭಾರತ ದೇಶ ಬಗ್ಗೆ ಗೊತ್ತಿಲ್ಲ. ಹಿಂಗಾಗಿ ನಡ್ಡಾಡಿ ಆ ಡೇಟ್ಸ್ ಕೇಸ್ ರೋಡ್ ಮ್ಯಾಗ ನಮ್ಮ ಆಚಾರ ವಿಚಾರವನ್ನು ತಿಳ್ಕೊಬೇಕಂತ ಒಂದು ಪ್ರಯೋಗ ಮಾಡತ್ತಾರೆ. ಆದರೂ ಹೋಗೋದಿಲ್ಲ. ಆ ವೈರಸ್ ಅತಿ ಸಿಮ್ ಕಾರ್ಡ್ ಇದ್ದಾಗ ವೈರಸ್ ಭಾಳ ದಿವಸ ಉದಾಹರಣೆಗೆ ಸಿದ್ಧಗೊಂಡಿದೆ ಸರ್. ಭಾಳಷ್ಟು ಜನ ಪ್ರಧಾನಿ ಮೋದಿಯವರು ರವಾನೆ ಮಾಡಬೇಕು ಸುರೇಶ. ಅದು ನಮ್ಮ ಸಂಸದ ಅಂತ ಅಂಗಡಿ ಮೇಡಮ್ ಅದನ್ನು ಫಾಲೋ ಅಪ್ ಮಾಡಿ ಅದನ್ನು ಈಗ ಉದ್ಘಾಟನೆಗೆ ಸಂಧಿ ಮಾಡಿದ್ದಾರೆ. ಅವ್ರ ನೇತೃತ್ವದಾಗ ಅದರ ಬಗ್ಗೆ ಅವ್ರಿಗೆ ನಿಧನ ಅವ್ರ ಅದರ ಬಗ್ಗೆ ಪ್ರತಿಕ್ರಿಯೆ ಬಿಎನ್ ಸಂತೋಷ್ ಜಿ ಬಂದು ಸಾರ್ವಜನಿಕವಾಗಿನೇ ಎಲ್ಲ ಮಾತಾಡಿ ಹೋಗಿದ್ದಾರೆ ಎಲ್ಲ ಕಾರ್ಯಕರ್ತರ ಮುಂದೆ. ನಾನೊಂದು ಕೆಲವೊಂದು ಪೇಪರ್ ಒಳಗೆ ನೋಡಿ ಒಳಗೆ ಗುಪ್ತ ಬೈಠಕ್ನಾಗ ಹಾದಿ ಹೇಳು ಏನು ಗುಪ್ತ ಬೈಠಕ್ನಾಗ ಇರೋ ಚರ್ಚೆ ಆಗಿಲ್ಲ ಬರೀ ಶಾಖಬಿಡ್ದು ಹೋಗಿದ್ದಾರೆ ಅವ್ರ. ನನಗೆ ಈ ಆಶ್ಚರ್ಯ ಅನಿಸ್ತೈತಿ. ನೀನು ಆಶ್ಚರ್ಯ ಪ್ರತಿಕ್ರಿಯೆ ಬರೋದು ಗುಪ್ತ ಬೈಠಕ್ನಾಗ ನಿಮ್ಗೆ ಸಚಿವ ಸ್ಥಾನ ಕೊಡ್ರಂತ ಇಲ್ಲ. ಅದು ಒಪ್ಪಂದ ಯಾರೋ ಒಬ್ಬರು ಹೇಳಿದ್ರು ಅದು ಹುಚ್ಚುತ್ತಾನ ಹುಚ್ಚುತ್ತಾನೆ ಬರ್ತಾನೆ. ಹಿಂಗೆ ಯಾರು ಹೇಳಿ ಸಚಿತಾನ ನಾ ಬೇಡ ಅಂತ ಹೇಳಿದವ್ ಕೊಡೋದ್ರು ಏನ ಸರ್ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ ಅಂತ ಅದ್ರ ಬಗ್ಗೆ 2 ಸಲ ಹೇಳಿದ್ರೆ ನಾನು ಅಲ್ಲಿ ಮತ್ತೆ ಕೇಳತ್ತೆ ಸರ್. ಇನ್ನು ಹೇಳೋದ್ರು ಅರ್ಥಿಲ್ಲ ಅದಕ್ಕೆ ಈ ಸರಿ ನನಗಂತೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮತ್ತೆ ನನಗೆ ಆಸಕ್ತಿ ಇಲ್ಲ. ಹಿಂಗಾಗಿ ನಾನು ರಾಂಗ್ ಮನುಷ್ಯ ಪ್ರಶ್ನೆ ಕೇಳಿದ್ರು ನೀವು ಸರ್. ಈಗ ಬೆಳಗಾವಿ ರಾಜಕಾರಣದಾಗ ಬೆಳಗಾವಿ ಜಿಲ್ಲಾ ಬಿಜೆಪಿಯಲ್ಲಿ ಬನಗಳಾಗಿದ್ದವು ಅವೆಲ್ಲವನ್ನು ಕೂಡ ಯಾರು ಬನ ರಾಜಕೀಯ ಮಾಡಬೇಡ್ರಿ ಅಂತೇಳಿ ಸಂತೋಷ್ ಅವರು ಸೂಚನೆ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯೊಳಗೆ ಬನ ಯಾವೂ ಇಲ್ಲ, ಬನ ಇರೋದು ಬಿಜೆಪಿ ಬನ. ಹಿಂಗಾಗಿ ಬೇರೆದವ್ರು ಕಲ್ಪನೆ ಮಾಡ್ಕೊಂಡು ಕನಸ್ಕೊಂಡ ಅಂತಾರೆ. ನಾವೇನು ಅದಕ್ಕೆ ಬಿಡಕ್ಕೆ ಸಾಧ್ಯ? ಯಾರು ದೊಡ್ಡವ್ರು ಇಲ್ಲ ಯಾರು ಸಲ ಸಣ್ಣವ್ರು ಇಲ್ಲ ಎಲ್ಲ ಸಮಾನ ಅಂತೇಳಿ ನಮ್ಮ ಇದು ಒಂದೇ ನಮ್ಮ ಪಕ್ಷನೇ ಕಟ್ಟ ಸಾಧ್ಯ. ಸರಿ, ಈಗ ಸಂತೋಷ್ ಅವ್ರು ಹೇಳ್ಯಾರ ಅಪ್ಪಾಜಿ ಅಣ್ಣಾಜಿ ಅನ್ನೋದು ಬಿಡ್ರಿ ಸಂಘಟನೆ ಮಾಡ್ರಿ ಅನ್ನೋದು ಅಲ್ಲ. ಮೊದಲಿಂದ ಆದ್ರೂ ಸಂತೋಷಿ ಆಗಲಿ ಪ್ರಮುಖರಾಗಲಿ ಸಂಘಟನೆ ಮಹತ್ವ, ಸಂಘಟನೆ ಮೊದಲು ಆಮೇಲೆ ವ್ಯಕ್ತಿ ಅನ್ನೋದು ಹೇಳಿದ್ದಾರೆ. ಸಾವುಕಾರದು ಅನ್ನೋದು ಬಿಟ್ಬಿಡ್ರಿ ಅಂತ ಅಲ್ಲ, ನಾನು ಇದು ಮೊದಲಿಂದನೇ ಹೇಳಿದ್ದಾರೆ, ಇವತ್ತಿಂದಲ್ಲ ಮೊದಲಿಂದನೇ ಹೇಳಿದ್ದಾರೆ. ಕಾರ್ಯಕರ್ತರಿಗೆ ಅವರು ಇದನ್ನೇ ಕಾರ್ಯಕರ್ತ ಜೀವಂತ ಇದ್ದಾಗನೇ ಪಾರ್ಟಿ ಜೀವಂತ ಇರ್ತಾರೆ. ನಾವು ಸಂಘಟನೆಯಿಂದ ಬಂದವ್, ನಾವೆಂದು ನಾಯಕರಂತ ಇದ್ದೀವಿ, ನಾವು ಕಾರ್ಯಕರ್ತರಂತ ಇದ್ದೀವಿ. ಕಾರ್ಯಕರ್ತರಿಗೆ ಮಜೆ ಆಗಕ್ಕೆ ಸಾಧ್ಯ ಇಲ್ಲ, ನಾವೆಂದು ಮಜೆ ಆಗ್ತದೆ.
ಸರ್ ರಾಜ್ಯಾಧ್ಯಕ್ಷರು ಹೇಳ್ತಾರೆ ಸರ್, ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ 23ನೇ ಚುನಾವಣೆ ಬೆಳಗಾವಿಯಲ್ಲಿ ನಡೆಯಲಿದೆ. ನಾನು ಆ ಸ್ಟೇಟ್ಮೆಂಟ್ ಕೇಳಿಲ್ಲ, ಹಿಂಗಾಗಿ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಇಲ್ಲ. ನಾನು ಕೇಳಿದ್ರೆ ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.